ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ತಾರೀಕು 8/11/2016 ರಾತ್ರಿ ತಮ್ಮೆಲ್ಲರಿಗೆ ತಿಳಿದಿರುವಂತೆ 500 ಮತ್ತು 1,000 ರೂಪಾಯಿ ನೋಟುಗಳ ಚಲಾವಣೆಯನ್ನು ರದ್ದುಗೊಳಿಸಿರುತ್ತಾರೆ. ಬಹಳ ಕಷ್ಟಕರವಾಗಿ ಕರೆನ್ಸಿ ಮೂಮೆಂಟ್ಗಳು ಆಗ್ತಾ ಇದೆ. ಅವರು ಹೆಚ್ಚಿನ ಒತ್ತು ಕ್ಯಾಶ್ಲೆಸ್ ಅಲ್ಲ, ಲೆಸ್ ಕ್ಯಾಶ್ ಟ್ರಾನ್ಸಾಕ್ಷನ್ಗೋಸ್ಕರ ಬಹಳ ಒತ್ತನ್ನು ನಮ್ಮ ಪ್ರಧಾನಮಂತ್ರಿಗಳು ನೀಡ್ತಾ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಭಾರತದಲ್ಲಿ ಹೆಚ್ಚಿನ ಜನ ಬ್ಯಾಂಕಿಂಗ್ ಸಿಸ್ಟಮ್ಗೆ ಅಡ್ಜಸ್ಟ್ ಆಗ್ತಾ ಇದ್ದಾರೆ. ಹೈ ವ್ಯಾಲ್ಯೂ ಟ್ರಾನ್ಸಾಕ್ಷನ್ಸ್ನ ಬ್ಯಾಂಕ್ಗಳಿಂದ, ಕಂಪ್ನಿಗಳಿಂದ, ಬಿಸ್ನೆಸ್ನವರು, ಇಂಡಿವಿಜುವಲ್ಸು, RTGS, ನೆಫ್ಟು ಅಂತ ಟ್ರಾನ್ಸಾಕ್ಷನ್ಸು ಮಾಡ್ತಾ ಇದ್ದಾರೆ ಆಲ್ರೆಡಿ. ಇನ್ನು ಕೆಲವು ಈ ಸಪೋಸ್ ಯಾವುದೋ ಸ್ಮಾಲ್ ಪ್ರಾವಿಷನ್ ಸ್ಟೋರ್ಗೆ ಹೋಗ್ತೀರ, ಅಲ್ಲಿ ಹೋದಾಗ ಕ್ಯಾಶ್ ಟ್ರಾನ್ಸಾಕ್ಷನ್ಸು ಜಾಸ್ತಿ ಆಗ್ತಾ ಇದೆ. ಸೊ ಅದನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಈಗ ಲೆಸ್ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಅನ್ನೋ ಸ್ಕೀಮ್ಗೋಸ್ಕರ ಕೆಲವು ವ್ಯಾಲೆಟ್ಗಳನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಅಂತ ಅಂಗಡಿಗಳಿಗೆ ಹೋದಾಗ ಕಾರ್ಡ್ ಸ್ವೈಪ್ ಮಾಡೋದನ್ನು ತಾವೆಲ್ಲ ನೋಡಿದ್ದೀವಿ. ಡೆಬಿಟ್ ಕಾರ್ಡ್ ಆಗಲಿ ಕ್ರೆಡಿಟ್ ಕಾರ್ಡಲ್ಲಿ ಸ್ವೈಪ್ ಮಾಡ್ತಾರೆ. ಅದೇ ಥರ ಈಗ ತಮ್ಮ ಕೈಯಲ್ಲಿರುವ ಮೊಬೈಲಿಂದನೇ, ಹ್ಯಾಂಡ್ಸೆಟ್ಟಿಂದನೇ ಕೂಡ ತಾವುಗಳು ಟ್ರಾನ್ಸಾಕ್ಷನ್ಸ್ ಮಾಡಬಹುದು. 1 ರೂಪಾಯಿಗಿಂತ ಹೆಚ್ಚಿನ ಬೆಲೆ, ಫ್ರ್ಯಾಕ್ಷನ್ ಪೈಸಾ ಅಲ್ಲೇ ಆಗೋದಿಲ್ಲ, 1 ರೂಪಾಯಿಗಿಂತ ಹೆಚ್ಚು 5,000 ಒಳಗೆ ಹೆಚ್ಚು ಕಡಿಮೆ ಟ್ರಾನ್ಸಾಕ್ಷನ್ಸ್ನ ಯಾವುದೇ ಅಂಗಡಿಗೆ ಹೋದರೂ ಕೂಡ ಒಂದು ಪರ್ಚೇಸ್ ಮಾಡೋದಾಗಲಿ ಅಥವಾ ಮತ್ತೊಂದು ಚಲಾವಣೆಗಳನ್ನು ನಡೆಸೋದಾಗಲಿ ತಾವುಗಳು ಮಾಡ್ಬೋದು. ಅದ್ರ ಬಗ್ಗೆ ಅವೇರ್ನೆಸ್ ಇರಲಿ ಅಂತ ನಾವು ಒಂದು ಪ್ರಾತ್ಯಕ್ಷಿಕೆಯನ್ನು ತಮ್ಮ ಮುಂದೆ ನೀಡ್ತಾ ಇದ್ದೀನಿ. ಈ ಪ್ರಾತ್ಯಕ್ಷಿಕೆ ಯಾವುದೇ ಒಂದು ಸಂಸ್ಥೆ ಅಥವಾ ಬ್ಯಾಂಕ್ ಅಥವಾ ಒಂದು ವ್ಯಾಲೆಟ್ ಸರ್ವಿಸ್ ಪ್ರೊವೈಡರ್ಗೆ ಅಡ್ವರ್ಟೈಸ್ಮೆಂಟ್ ಆಗಲಿ ಪ್ರಮೋಷನ್ಗಾಗಲಿ ಇದು ಅಲ್ಲ. ಇದು ಓನ್ಲಿ ಫಾರ್ ಜನರಲ್ ಪಬ್ಲಿಕ್ಗೆ ಅವೇರ್ನೆಸ್ಗೋಸ್ಕರ ಕೊಡ್ತಾ ಇರೋದು. ಇದರ ಏನೇ ಸೆಕ್ಯೂರಿಟಿ ಇದ್ದರೂ ಕೂಡ ತಾವುಗಳು ಹೆಚ್ಚಿನ ಕಂಡೀಷನ್ಸ್ಗಳನ್ನ ಓದ್ಕೊಂಡು ನಂತರ ಮಾಡಬೇಕು ಅಂತ ವಿನಂತಿ. ಈ ವ್ಯಾಲೆಟ್ ಹೇಗೆ ನಡೀತದೆ ಅಂದರೆ 2 ಥರ ಆಗುತ್ತೆ. ಒಂದು, ನಿಮ್ಮ ಮೊಬೈಲ್ನಲ್ಲಿ ಇಂಟರ್ನೆಟ್ ಇರಲೇಬೇಕು. ಮತ್ತೊಂದು, ಇಂಟರ್ನೆಟ್ ಇಲ್ಲೇನೂ ಕೂಡ ತಮ್ಮ ಸಣ್ಣ ಹ್ಯಾಂಡ್ಸೆಟ್, ಬೇಸಿಕ್ ಹ್ಯಾಂಡ್ಸೆಟ್ಟಿಂದ ಕೂಡ ನೀವು ಟ್ರಾನ್ಸಾಕ್ಷನ್ಸ್ನ ಮಾಡಬಹುದು. ಸೊ ಅದು ಹೇಗೆ ಅನ್ನೋದನ್ನು ನಾನು ತಮ್ಮಗೆ ತೋರಿಸ್ಕೊಡ್ತೀನಿ ನೋಡಿ. ಪ್ರಯತ್ನ ಪಡೋರು ಪ್ರಯತ್ನ ಪಡಿ, ಇದಕ್ಕೆ ಬೇರೆ ಯಾವುದು ವ್ಯವಸ್ಥೆ ಏನೂ ಬೇಕಾಗಿಲ್ಲ. ಬರೀ ಇಂಟರ್ನೆಟ್ ಇರಬೇಕು ನಿಮ್ಮ ಮೊಬೈಲ್ನಲ್ಲಿ, ನಂತರ ಮೊಬೈಲ್ ಆಂಡ್ರಾಯ್ಡ್ ಸೆಟ್ ಆದರೆ ಅನುಕೂಲ ಅಂತವು. ಬೇಸಿಕ್ ಸೆಟ್ ಆದರೂ ಕೂಡ ಕೆಲವು ಟ್ರಾನ್ಸಾಕ್ಷನ್ಸ್ನ ನೀವು ಮಾಡ್ಬೋದು. ವ್ಯಾಲೆಟ್ಟಿಂದ ಇನ್ನೇನೇನು ಮಾಡ್ಬೋದು, ನಿಮ್ಮ ಬ್ಯಾಂಕ್ ಅಕೌಂಟಿಂದ ವ್ಯಾಲೆಟ್ಗೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ಕೋಬೋದು, ನಿಮ್ಮ ವ್ಯಾಲೆಟ್ಟಿಂದ ಬ್ಯಾಂಕ್ಗೂ ಕೂಡ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ಬೋದು. ಹೇಗೆ ಅಂದರೆ ಸಿಂಪಲ್ ಎಕ್ಸಾಂಪಲ್ಲು, ನಿಮ್ಮ ಬ್ಯಾಂಕ್ನಲ್ಲಿ ಸಾಧಾರಣ ಒಂದು 50,000 ರೂಪಾಯಿ ಇದೆ, ಈ ತಿಂಗಳು ಸಂಬಳ ಬಂದಿದೆ ಅಥವಾ ಯಾವುದೋ ಒಂದು ರೆವಿನ್ಯೂ ಬಂದಿದೆ. ನೀವೇನು ಮಾಡ್ತೀರಾ, 50,000 ಡ್ರಾ ಮಾಡಿ ಖರ್ಚು ಮಾಡಲಿಕ್ಕೆ ಹೋಗಲ್ಲ. ಬ್ಯಾಂಕ್ಗೆ ಹೋಗ್ತಿರೋ ಒಂದು ಡೆಬಿಟ್ ಸ್ಲಿಪ್ಪು, ಚೆಕ್ಕು ಅಥವಾ ಡೆಬಿಟ್ ಕಾರ್ಡ್ ATM ಹಾಕಿ ಒಂದು 5,000 ರೂಪಾಯಿ ಈ ವಾರದ ಖರ್ಚಿಗೆ ಅಂತ ಡ್ರಾ ಮಾಡಿ ಅದನ್ನೆಲ್ಲಿ ಇಡ್ತೀರಾ, ನಿಮ್ಮ ಕಿಸೆನಲ್ಲಿ ಇಡ್ತೀರಾ. ಅಂದರೆ ಯು ವಿಲ್ ಕೀಪ್ ಇಟ್ ಇನ್ ಯುವರ್ ಪಾಕೆಟ್, ಇನ್ ಯುವರ್ ಪರ್ಸ್. ಸೇಮ್ ಆ ಹಾರ್ಡ್ ಕರೆನ್ಸಿ ಪರ್ಸಲ್ಲಿ ಹೇಗೆ ಇಡ್ತೀರಾ, ಅದೇ ಥರನೇ ವ್ಯಾಲೆಟ್ ಅಂತ ಕರೀತಾರೆ, ಮೊಬೈಲ್ ವ್ಯಾಲೆಟ್ ಅಂತ ಕರೀತಾರೆ. ಆ ಮೊಬೈಲ್ ವ್ಯಾಲೆಟ್ನಲ್ಲಿ ಆ 5,000 ರೂಪಾಯಿ ಕೂತಿರುತ್ತೆ. ನೀವು ಯಾವುದೇ ಒಂದು ಶಾಪ್ಗೆ ಹೋಗಲಿ, ಏನೇ ಪರ್ಚೇಸ್ ಮಾಡಲಿ, ಅಥವಾ ಯಾವುದೇ ಒಂದು ಸರ್ವಿಸ್ ಪ್ರೊವೈಡರ್ಗೆ ಹೋಗಲಿ, ಸಪೋಸ್ ನೀವು ಯಾವುದೋ ಒಂದು ಸರ್ವಿಸ್ ಪ್ರೊವೈಡರ್, ಒಂದು ಫೋಟೋಗ್ರಾಫಿ ಶಾಪ್ಗೆ ಹೋಗ್ತೀರಾ, ಅಲ್ಲಿ ಏನೋ ಒಂದು ಫೋಟೋ ತೆಗೆಸಿ ಅನ್ನೋ ಸರ್ವಿಸ್ ತೊಗೊಳ್ತೀರಾ, ಅಂಥವ್ರಿಗೂ ಕೂಡ ನೀವು ಅಲ್ಲೇ ಪೇ ಮಾಡ್ಬೋದು, ನಿಮ್ಮ ಮೊಬೈಲ್ ಯೂಸ್ ಮಾಡಿ ಪೇ ಮಾಡ್ಬೋದು ಅಂಥದ್ದಿಂದಲ್ಲ. ಬಟ್ ಏನಂದರೆ ಅವರು ಕೂಡ ಅದೇ ತರಹ ಸರ್ವಿಸ್ ಪ್ರೊವೈಡರ್ದು ರಿಜಿಸ್ಟ್ರೇಷನ್ ಆಗಿರಬೇಕು. ಅದಾದಾಗ ಮಾತ್ರ ನೀವು ಎರಡರೂ ಒಂದೇ ಥರ ಟ್ರಾನ್ಸಾಕ್ಷನ್ಸ್ ನಡೆಸಲಿಕ್ಕೆ ಅನುಕೂಲ. ಕೆಲವು ವ್ಯಾಲೆಟ್ಗಳು ಕೂಡ ಇವೆ, ಅದರಲ್ಲಿ ನೀವು ಬ್ಯಾಂಕ್ ಟು ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಮಾಡ್ಬೋದು, ವ್ಯಾಲೆಟಲ್ಲೇ ಬ್ಯಾಂಕ್ ಟು ಬ್ಯಾಂಕ್, ಬಟ್ ಇಂಡಿವಿಜುವಲ್ ವ್ಯಾಲೆಟ್ ಕೂಡ ಮಾಡಬಹುದು. ಸೊ ಸಣ್ಣ ಪ್ರಾತ್ಯಕ್ಷಿಕೆ ನಿಮ್ಮ ಮುಂದೆ ತೋರಿಸ್ತೇನೆ. ಇದು ಯಾವುದೇ ಅಡ್ವರ್ಟೈಸ್ಮೆಂಟ್ಗಾಗಿ ಅಲ್ಲ, ಯಾವುದೇ ಒಂದು ಕಂಪನಿಯ ಪರವಾಗಿಯೋ ಅಲ್ಲ. ಸ್ನೇಹಿತರೆ, ಈಗ ನಾವು ಪ್ಲೇಸ್ಟೋರಿಂದ ಹೇಗೆ ATMನ ಡೌನ್ಲೋಡ್ ಮಾಡೋದು, ಅದರಿಂದ ಉಪಯೋಗ ಹೇಗೆ ಪಡೆಯೋದು ಅಂತ ತೋರಿಸ್ಕೊಡ್ತೇನೆ. ಈಗ ನೋಡಿ, ನಿಮ್ಮ ಫೋನ್ಗಳಲ್ಲಿ ಇದ್ದೇ ಇರುತ್ತೆ ಪ್ಲೇಸ್ಟೋರ್. ಪ್ಲೇಸ್ಟೋರ್ನ ಕ್ಲಿಕ್ ಮಾಡಿ, ಇಲ್ಲಿ ಬಂದು ನೀವು ಪೇಟಿಎಂ ಅಂತ ಟೈಪ್ ಮಾಡಿ, PAYTM ಪೇಟಿಎಂ ಅಂತ ಕ್ಲಿಕ್ ಮಾಡಿ. ಈಗ ನಿಮಗೆ ಇಲ್ಲಿ ಆ್ಯಪ್ಸ್ ಬರ್ತದೆ. ಮೊದಲನೇದು ಪೇಮೆಂಟ್ಸ್ ಆ್ಯಂಡ್ ವ್ಯಾಲೆಟ್, ನಂತರ ನೀವು ಇನ್ಸ್ಟಾಲ್. ಇದು ಕೆಲವು ಕಂಡೀಷನ್ಸ್ ಕೇಳುತ್ತೆ, ಆ ಕಂಡೀಷನ್ಸ್ಗಳಲ್ಲಿ ನೀವು
ಎಸ್ ಅಂತ ಕೊಡಿ. ಯಾಕೆಂದ್ರೆ ನೀವು ಯಾವುದೇ ಪೇಮೆಂಟ್ ಮಾಡಲಿ ಅಥವಾ ಪೇಮೆಂಟ್ ರಿಸೀವ್ ಮಾಡಲಿ, ನಿಮಗೆ ಫೋನ್ ವೆರಿಫಿಕೇಷನು ಅಥವಾ ಎಸ್ ಎಮ್ ಎಸ್ ವೆರಿಫಿಕೇಷನು ಕಾಚರ್ ನೋಟಿಸ್ಗಳು ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಇದು ಎಸ್ ಅಂತ ಕೊಡೋದು ಸೂಕ್ತ. ಈಗ ನೋಡಿ ಡೌನ್ಲೋಡ್ ಆಗ್ತಾ ಇದೆ. ಇದು ಡೌನ್ಲೋಡ್ ಆದ ನಂತರ ಇನ್ಸ್ಟಾಲ್ ಮಾಡಬೇಕು. ಯಾವುದೇ ವ್ಯಾಲೆಟ್ ಫಂಕ್ಷನ್ಗೆ ಬರಬೇಕಾದ್ರೆ ಅದಕ್ಕೊಂದು ಸರ್ಟಿಫೈಯಿಂಗ್ ಅಥಾರಿಟಿ ಇರ್ತದೆ. ಅದನ್ನು ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎನ್ ಪಿ ಸಿ ಐ ಅಂತ ಒಂದು ಏಜೆನ್ಸಿ ಇದೆ, ಅಲ್ಲಿಂದ ಸರ್ಟಿಫೈ ಆಗಿರ್ತದೆ. ಬ್ಯಾಂಕ್ಗಳು ಕೂಡ ಈ ಫೀಚರ್ನ ಅವೈಲೇಬಲ್ ಮಾಡಿದೆ. ಅವ್ರದ್ದು ಇಂಟರ್ನೆಟ್ ಲಾಗಿನ್ ಆಗಿ ಮಾಡ್ಬೋದು. ಅದಕ್ಕೆ ಯು ಪಿ ಐ ಅಂತ ಕರೀತಾರೆ. ಯು ಪಿ ಐ ಪೋರ್ಟಲಲ್ಲಿ ಎಲ್ಲ ಬ್ಯಾಂಕ್ಗಳು, ಹೆಚ್ಚಿನ ಎಲ್ಲ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಮತ್ತು ಪ್ರೈವೇಟ್ ಬ್ಯಾಂಕ್ಗಳು ಕೂಡ ರಿಜಿಸ್ಟರ್ ಆಗಿರ್ತದೆ. ಆ ಪ್ಲಾಟ್ಫಾರ್ಮಲ್ಲಿ ಯು ಪಿ ಐ ಪ್ಲಾಟ್ಫಾರ್ಮಲ್ಲಿ ವರ್ಕ್ ಆಗ್ತದೆ. ಯು ಪಿ ಐ ಅಂದರೆ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್. ಆದಾಗ ಮಾತ್ರ ಈವನ್ ಬ್ಯಾಂಕಲ್ಲೂ ಕೂಡ ನೀವು ಯಾವುದೇ ಯುಟಿಲಿಟಿ ಬಿಲ್ಗಳನ್ನು ಕೂಡ ಸ್ಮಾಲ್ ಕರೆನ್ಸೀಸ್ದು ಪೇ ಮಾಡಲಿಕ್ಕೆ ಅವಕಾಶ ಇದೆ. ಪೇ ಟಿ ಎಮ್ ಅಲ್ಲದೇ ಇನ್ನೂ ನಾನಾ ತರಹ ವ್ಯಾಲೆಟ್ಗಳು ಇವೆ. ಒಂದನೇದಾಗಿ ಎಸ್ ಬಿ ಎಂ ಬಡ್ಡಿ ಅಂತ ಇದೆ, ರೂಪೇ ಅಂತ ಇದೆ, ಮತ್ತು ರೂಪೇ ಅಂತ ಇದೆ, ಹಾಗೂ ಪೇಮೆಂಟ್ ಪೇ ಇಂಥ ನಾನಾ ತರಹ ವ್ಯಾಲೆಟ್ಗಳು ಕೂಡ ಇಲ್ಲಿ ಇವೆ. ಈಗ ನೋಡಿ ಓಪನ್ ಅಂತ ಬಂತು. ಓಪನ್ ಈಗ ಪೇಟಿಎಂ ನಿಮಗೆ ಆ ವ್ಯಾಲೆಟ್ ಓಪನ್ ಆಗ್ತಾ ಇದೆ. ಇದು ಹೋಮ್ ಪೇಜ್, ವ್ಯಾಲೆಟ್ ಹೋಮ್ ಪೇಜ್. ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕು, 14 ಲ್ಯಾಂಗ್ವೇಜ್ ಇದರಲ್ಲಿದೆ. ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಬೋದು. ಕನ್ನಡ, ಇಂಗ್ಲೀಷ್, ಹಿಂದಿ, ತಮಿಳ್, ತೆಲುಗು. ನಾವು ಬೈ ಫಾಲ್ಟ್ ಇಂಗ್ಲೀಷ್ ಇರ್ತದೆ, ನಾವು ಇಂಗ್ಲೀಷ್ನೇ ತೆಗೆದುಕೊಳ್ಳೋಣ. ಈಗ ನೋಡಿ ಇದು ಪೇಟಿಎಂ ಹೋಮ್ ಪೇಜ್. ಇದರಲ್ಲಿ ನೀವು ಏನೇನು ಫಂಕ್ಷನ್ಸ್ ನೀವು ಇದರಲ್ಲಿ ಮಾಡ್ಬೋದು ಅನ್ನೋಕ್ಕೆ, ನಿಮಗೆ ಇಲ್ಲಿ ಪೇ ಅಂತ ಇದೆ ಮೊದಲನೇದು. ಎರಡನೇದರಲ್ಲಿ ಆ್ಯಡ್ ಮನಿ ಅಂದರೆ ನೀವು ಪೇಟಿಎಂ ವ್ಯಾಲೆಟ್ಗೆ ಮನಿ ಹಾಕಲಿಕ್ಕೆ. ಪಾಸ್ಬುಕ್, ನೀವು ಏನು ಖರ್ಚು ಮಾಡ್ತೀರಾ ಅಥವಾ ಏನು ರಿಸೀವ್ ಮಾಡ್ತೀರಾ, ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಹೇಗೆ ಹಾಗೆ ಎಟಿಎಂ ವ್ಯಾಲೆಟ್ ಪಾಸ್ಬುಕ್. ನಂತರ ಅಕ್ಸೆಪ್ಟ್ ಪೇಮೆಂಟ್, ಪೇಮೆಂಟ್ ಕೆಲವು ಬಂದಾಗ ಆನ್ಲೈನಲ್ಲಿ ಅಕ್ಸೆಪ್ಟ್ ಫೀಚರ್ ಇದೆ. ಮತ್ತು ನಿಯರ್ ಬೈ, ನಿಮ್ಮ ಸುತ್ತಮುತ್ತ ಯಾವುದು ವ್ಯಾಲೆಟ್ ಇದೆ, ಪೇಟಿಎಮ್ನವ್ರು ಇದ್ದಾರೆ ಅಂತ ಕೂಡ ನಿಮಗೆ ಗೊತ್ತಾಗ್ತದೆ. ನೋಡಿ ಇದರಲ್ಲಿ ಮೊಬೈಲ್ ಪ್ರೀಪೇಯ್ಡ್, ಪ್ರೀಪೇಯ್ಡ್ ಮೊಬೈಲ್ಗೂ ಕೂಡ ನೀವು ಪೇಮೆಂಟ್ ಮಾಡ್ಬೋದು. ಅದರ ನಂತರ ಮೊಬೈಲ್ ಪೋಸ್ಟ್ ಪೇಯ್ಡ್ ಮಾಡ್ಬೋದು, ಎಲೆಕ್ಟ್ರಿಸಿಟಿ ಚಾರ್ಜಸ್, ಡಿ ಟಿ ಎಚ್ ನಿಮ್ಮ ಮನೇಲಿರುವಂತಹ ಕೇಬಲ್ ಟಿ ವಿ ಅಮೌಂಟ್ ಕೂಡ ನೀವು ಪೇ ಮಾಡ್ಬೋದು, ಮತ್ತು ಬೇರೆ ಫೀಸ್ಗಳು ಕೂಡ ನೀವು ಪೇ ಮಾಡ್ಬೋದು. ಹೀಗೆ ಬೇಕಾದಷ್ಟು ಫೀಚರ್ಗಳಿವೆ. ನಂತರ ಪರ್ಚೇಸಸ್, ಪರ್ಚೇಸಸ್ ಕೂಡ ನೀವು ಯಾವ್ಯಾವ್ದು ಬೇಕು, ನಿಮ್ಗೆ ಏನೇನು ಗೂಡ್ಸ್ ಬೇಕು, ಹೌಸ್ ಹೋಲ್ಡ್ ಗೂಡ್ಸ್, ಎಲೆಕ್ಟ್ರಾನಿಕ್ ಗೂಡ್ಸ್, ನಿಮಗೆ ಏನು ಬೇಕಾಗ್ತದೆ, ಸ್ಪೋರ್ಟ್ಸು, ಬುಕ್ಸು, ಎಲ್ಲನೂ ಕೂಡ ನೀವು ಪೇ ಟಿ ಎಮ್ಮಿಂದ ಆನ್ಲೈನ್ ಪೇಮೆಂಟ್ ಮಾಡಿ ನೀವು ಖರೀದಿಸ್ಬೋದು. ಈಗ ನಾವು ಇನ್ನು ರಿಜಿಸ್ಟರ್ ಮಾಡೋದು ಹೇಗೆ ಅಂತ ನೋಡುವ. ಐ ಡಿ ಕ್ರಿಯೇಟ್ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ ಪ್ರೊಫೈಲ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡಿ. ಬಂದಾಗ ನೆಕ್ಸ್ಟ್ ಲಾಗಿನ್ ಪೇಜ್ ಇಲ್ಲಿಗೆ ಬರ್ತೀವಿ. ಇಲ್ಲಿ ಸೈನ್ ಅಪ್ ಅಂತ ಇದೆ, ಟೇಕ್ ದಿ ಸೈನ್ ಅಪ್. ಮೊಬೈಲ್ ನಂಬರ್, ಇಮೇಲ್ ಆಪ್ಷನ್, ನೀವು ಇಮೇಲ್ ಐ ಡಿ ಇದ್ರೆ ಕೊಡಬಹುದು. ಏನೇ ಟ್ರಾನ್ಸಾಕ್ಷನ್ಸ್ ಆದರೂ ಕೂಡ ನಿಮಗೆ ಮೇಲ್ಗೂ ಕೂಡ ಒಂದು ಇಂಟಿಮೇಷನ್ ಬರುತ್ತೆ. ಪಾಸ್ವರ್ಡ್, ಪಾಸ್ವರ್ಡ್ ಆಲ್ಫಾ ನ್ಯೂಮೆರಿಕಲ್ ಕ್ಯಾರೆಕ್ಟರ್, ಒಂದು ಕ್ಯಾಪಿಟಲ್ ಲೆಟರ್. ಇದು ನೀವು ಮಾಡೋದು ಟೈಪ್ ಮಾಡ್ತೀರಾ ಏನು ಗೊತ್ತಾಗಬೇಕು ಅಂದಾಗ ನೀವು ಇಲ್ಲಿ ಶೋ ಅಂತ ಇದೆ, ಇಲ್ಲಿ ಹಾಕ್ಬೋದು. ಮಾಡೋದು ನೀವೇನು ಟೈಪ್ ಮಾಡ್ತೀರಾ ಅದು ಕಾಣ್ತದೆ. ಸೊ ಪಾಸ್ವರ್ಡ್ ಎಂಟ್ರಿ ಮಾಡೋದು ಮಿಸ್ಟೇಕ್ ಆಗೋದಿಲ್ಲ. ಸೈನ್ ಅಪ್, ಎಂಟರ್ ದಿ ಒನ್ ಟೈಮ್ ಪಾಸ್ವರ್ಡ್ ಸೆಂಡ್ ಟು ಯುವರ್ ಮೊಬೈಲ್ ನಂಬರ್. ನೀವು ಯಾವ ನಂಬರ್ ರಿಜಿಸ್ಟರ್ ಮಾಡಿರ್ತೀರಾ ಅದೇ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ನೋಡಿ, ಅದೇ ಆಟೋಮೆಟಿಕ್ಕಾಗಿ ಬಂದು ಸ್ಟೋರ್ ಆಗುತ್ತೆ. ಡನ್, ಕನ್ಫರ್ಮ್, ಎಂಟರ್ ಯುವರ್ ಫಸ್ಟ್ ನೇಮ್, ಲಾಸ್ಟ್ ನೇಮ್, ನೀವು ಡೇಟ್ ಆಫ್ ಬರ್ತು ಸೆಟ್ ಮಾಡ್ಕೊಂಬೋದು ಅಲ್ಲಿ, ಕನ್ಫರ್ಮ್. ಈಗ ನೋಡಿ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಯಿತು, ಹೆಸರು ಬಂತು, ಬ್ಯಾಲೆನ್ಸ್ ಜೀರೋ. ಈಗ ನಿಮ್ಮದು ಪೇ ಟಿ ಎಮ್ ಅಕೌಂಟ್ ರೆಡಿ ಇದೆ. ಇಲ್ಲಿ ನೀವು ಟ್ರಾನ್ಸಾಕ್ಷನ್ ಮಾಡಬೇಕು ಅಂದಾಗ ನಿಮಗೆ ಅಮೌಂಟ್ ಬೇಕಾಗ್ತದೆ. ಅಮೌಂಟ್ನ ನೀವು ಬ್ಯಾಂಕಿಂದ ಕೂಡ ಇಲ್ಲಿಗೆ ತರಿಸ್ಕೋಬೋದು, ಬೇರೆ ಪೇ ಟಿ ಎಮ್ ಅವರಿಂದ ಕೂಡ ನೀವು ಇಲ್ಲಿಗೆ ತರಿಸ್ಕೊಬೋದು. ಸೊ ಈಗ ನಾವು ಮತ್ತೆ ಇಲ್ಲಿಗೆ ಬರೋಣ. ಆ್ಯಡ್ ಮನಿ,
ಅಮೌಂಟ್ 1000. ನೀವು ನೆಟ್ ಬ್ಯಾಂಕಿಂದ ಕೂಡ ತರ್ಬೋದು, ಕ್ರೆಡಿಟ್ ಕಾರ್ಡಿಂದ ತರ್ಬೋದು, ಅಥವಾ ನಿಮ್ಮ ಡೆಬಿಟ್ ಕಾರ್ಡ್ ಇದ್ರೆ ಅಲ್ಲಿಂದ ಕೂಡ ತರ್ಬೋದು. ಕ್ರೆಡಿಟ್ ಕಾರ್ಡ್ ಇದ್ರೆ, ಡೆಬಿಟ್ ಕಾರ್ಡ್ ಇದ್ರೆ ನಿಮ್ಮ ಡೆಬಿಟ್ ಕಾರ್ಡ್ ನಂಬರು, ಅದ್ರದ್ದು ವ್ಯಾಲಿಡಿಟಿ ಪೀರಿಯಡ್, ಮತ್ತೆ ಹಿಂದ್ಗಡೆ ಇರ್ತಕ್ಕಂಥ 3 ಡಿಜಿಟ್ CVV ನಂಬರ್ ಹಾಕ್ಬೇಕಾಗುತ್ತೆ. ಅದೇ ಥರ ಕ್ರೆಡಿಟ್ ಕಾರ್ಡ್ ಮತ್ತೆ ನೆಟ್ ಬ್ಯಾಂಕಿಂಗ್, ನಿಮ್ಮದು ನೆಟ್ ಬ್ಯಾಂಕಿಂಗ್ ಇದ್ರೆ ನೆಟ್ ಬ್ಯಾಂಕಿಂಗ್ ಇಂದ ಕೂಡ ತರಿಸ್ಕೋಬೋದು. ನಾವೀಗ ನೆಟ್ ಬ್ಯಾಂಕಿಂಗ್ ತೊಳೋಣ. ಈಗ ನಾನು ನೆಟ್ ಬ್ಯಾಂಕಿಂಗ್ ಇಂದ ತರೋದಕ್ಕೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಿಮ್ದು ನೆಟ್ ಬ್ಯಾಂಕಿಂಗ್ದು ID ಮತ್ತೆ ಪಾಸ್ವರ್ಡ್ ನೀವು ನೆಟ್ ಬ್ಯಾಂಕಿಂಗ್ ಫೆಸಿಲಿಟಿ ತಗೊಂಡಿದ್ದ ಪಕ್ಷದಲ್ಲಿ ಹಾಕೋಬಹುದು. ಇಲ್ಲಾಂದ್ರೆ ಬೇರೆ ಯಾರು ಪೇಟಿಎಂನವರು ನಿಮ್ಮ ತಗೊಂಡಿದ್ರೆ ಅವರಿಂದ ಕೂಡ ಫಂಡ್ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಅದು ಕೂಡ ತೋರಿಸ್ತೇನೆ. ಇಲ್ಲಿ ಶೋ ಪಾಸ್ವರ್ಡ್ ಬರೋದಿಲ್ಲ. ಲಾಗಿನ್ ನೋಡಿ, ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬಂತು. ಇಲ್ಲಿ ಇಲ್ಲಿ ಬಂದಾಗ ನೀವು ಕನ್ಫರ್ಮ್ ಅಂತ ಕೊಡ್ಬೋದು. ಓನ್ಲಿ ಇವಂದು ಒಂದು OTP ಬರುತ್ತೆ. OTP ನಿಮ್ದು ಯಾವ ರಿಜಿಸ್ಟರ್ ಮಾಡಿರ್ತೀರ ನೆಟ್ ಬ್ಯಾಂಕಿಂಗ್ಗೆ, ಆ ಮೊಬೈಲ್ಗೆ OTP ಬರುತ್ತೆ. ಎಸ್, ಈಗ ನಿಮ್ಮ ಅಕೌಂಟಿಂದ ಡೆಬಿಟ್ ಆಗಿದೆ. ಈಗ ನಾವು ಇದಕ್ಕೆ ಹೋಗೋಣ, ATM ಅಕೌಂಟ್ಗೆ ಹೋಗೋಣ. ಈಗ ನೋಡಿ, ನಿಮ್ಮದು ಪೇಟಿಎಂ ಅಕೌಂಟಲ್ಲಿ 1000 ರೂಪಾಯಿ ಬಂದು ಕೂತಿದೆ. ಇದು ಪಾಸ್ಬುಕ್ ನೋಡಿ, ನಿಮ್ಮ ಅಕೌಂಟ್ ಪೇಟಿಎಂ ಅಕೌಂಟ್ಗೆ 1000 ರೂಪಾಯಿ ಬಂದಿದೆ. ಈ 1000 ರೂಪಾಯಿನಲ್ಲಿ ನೀವು ಏನೇನು ಪೇಮೆಂಟ್ ಮಾಡಬೇಕು, ಯಾವುದೇ ಒಂದು ಶಾಪ್ಗೆ ಹೋಗಲಿ, ಟ್ರಾವೆಲ್ಗೆ ಹೋಗಲಿ, ಬಸ್ ಆಗಲಿ, ಎನಿಥಿಂಗ್ ಎನಿ ಪೇಮೆಂಟ್ ಯು ಕ್ಯಾನ್ ಮೇಕ್ ಥ್ರೂ ಪೇಟಿಎಂ. ಈಗ ನಾವು ಪೇಟಿಎಮ್ದು ಹೇಗೆ ರಿಜಿಸ್ಟರ್ ಮಾಡೋದಂತ ನೋಡಿದ್ವಿ. ಈಗ ಒಂದು ಪೇಮೆಂಟ್ ನೋಡೋಣ. ಪೇಮೆಂಟ್ ಮಾಡುವಾಗ ನಾವು ಮೊಬೈಲ್ ನಂಬರ್ ಅಥವಾ QR ಕೋಡಿಂದ ಮಾಡ್ಬೋದು. ಮೊದಲನೇದಾಗಿ ನಾವು ಮೊಬೈಲ್ ನಂಬರಿಂದ ಹೇಗೆ ಮಾಡೋದಂತ ನೋಡೋಣ. ಒಂದು ಪರ್ಚೇಸ್ ಮಾಡ್ತೀವಿ, ಒಂದು ಕಿರಾಣಿ ಅಂಗಡಿಗೆ ಹೋಗ್ತೀವಿ ಅಂದ್ಕೊಂಡು, ಪ್ರಾವಿಷನ್ ಸ್ಟೋರ್ ಅಲ್ಲಿ ಹೋದಾಗ ಅಲ್ಲಿ ಒಂದೇನೋ ಪರ್ಚೇಸ್ ಮಾಡ್ತೀವಿ. ಲೇಟೆಸ್ಟ್ ಸಜೆಸ್ಟ್ ಒಂದು 10 ರುಪೀಸ್ ಯು ಆರ್ ಪರ್ಚೇಸಿಂಗ್, 10 ರೂಪಾಯಿಗೆ ಒಂದು ಚಾಕ್ಲೇಟ್ ಪರ್ಚೇಸ್ ಮಾಡಿದ್ದೀರಾ, ಅದಕ್ಕೆ ಪೇ ಮಾಡಬೇಕು. ವಿ ಗೋ ಟು ಪೇ. ಅವ್ರ ಮೊಬೈಲ್ ನಂಬರ್ ಟೈಪ್ ಮಾಡೋಣ. ಶೋ ಮೊಬೈಲ್ ನಂಬರ್. ಇದು ಆ ಅಂಗಡಿಯವರ ಮೊಬೈಲ್ ನಂಬರ್, ಅವರು ಕೂಡ ರಿಜಿಸ್ಟರ್ ಆಗಿರಬೇಕು. ಅಮೌಂಟ್ 12 ರೂಪಾಯಿ ಅಂತ ಇಟ್ಕೊಳ್ಳೋಣ. ನೆಕ್ಸ್ಟ್ ವಾಟ್ ಇಸ್ ಆಪ್ಷನ್, ಪರ್ಚೇಸ್ ಚಾಕ್ಲೇಟ್. ನೀವು ಏನಾದ್ರು ಪ್ರಾವಿಷನ್ಸ್ ಮಾಡಿದ್ರೆ ಪ್ರಾವಿಷನ್ ಅಂತ ಹಾಕ್ಬೋದು, ಏನು ನಿಮ್ಮ ರೆಫರೆನ್ಸ್ಗೋಸ್ಕರ ಹಾಕೋಬಹುದು, ಅವರು ರೆಫರೆನ್ಸ್ಗೂ ಕೂಡ ಸಿಗ್ತದೆ. ಸೆಂಡ್ ನೋಡಿ, 12 ರೂಪಾಯಿ ಹೋಯ್ತು ಅವ್ರಿಗೆ ಪೇಮೆಂಟು. ಇಲ್ಲಿ 988 ರೂಪಾಯಿ ನಮ್ಮ ಬ್ಯಾಲೆನ್ಸ್ ಉಳಿದಿದೆ. ಈಗ ನೀವು ಪಾಸ್ಬುಕ್ಗೆ ಬನ್ನಿ. ಇಲ್ಲಿ ನೋಡಿ, ಪಾಸ್ಬುಕ್ಕಲ್ಲಿ 12 ರೂಪಾಯಿ ಹೋಗಿದೆ, 988 ರೂಪಾಯಿ ಹೋಯ್ತು. ಒಂದು SMS ಕೂಡ ಬಂತು ನಿಮ್ಗೆ ಇಲ್ಲಿ ಪೇಮೆಂಟ್ ಆಗಿರೋದು. ಇಲ್ಲಿ ಯಾರಿಗೆ ಹೋಗಿದೆ, ಕನೆಕ್ಟ್ ಪರ್ಚೇಸ್ ಆಫ್ ಚಾಕ್ಲೇಟ್ಸ್ 12 ರೂಪಾಯಿ, ನಿಮ್ಮ ಬ್ಯಾಲೆನ್ಸ್ 988. ಇದೇ ಥರ ನೀವು ಫಂಡ್ ಕೂಡ ತೊಗೊಬೋದು. ಸಪೋಸ್ ನೀವೇ ಒಂದು ಸರ್ವಿಸ್ ಮಾಡಿರ್ತೀರ, ನೀವೊಂದು ಪ್ಲಂಬರ್ ಕೂಡ ಮನೆಗೆ ಬಂದರೂ ಕೂಡ ಅವನಿಗೂ ಕೂಡ ಇದೇ ಥರ ಪೇ ಮಾಡ್ಬೋದು. ಅವನು ATMಅಲ್ಲಿ ರಿಜಿಸ್ಟರ್ ಆಗಿದ್ದರೆ, ಎಲೆಕ್ಟ್ರಿಷಿಯನ್ ಆಗಲಿ, ಪ್ಲಂಬರ್ ಆಗಲಿ, ಯಾರ್ಯಾದರೂ ಕೂಡ. ಈಗ QR ಕೋಡ್, QR ಕೋಡಿಂದ ಪೇಮೆಂಟ್ ಹೇಗೆ ಮಾಡೋದು ಅಂತ ನೋಡೋಣ. QR ಕೋಡ್ ಅಂದರೆ Quick Response Code. Quick Response Code ಅನ್ನೋದು ನಿಮ್ಮ ಪೇಟಿಎಮ್ ಅಥವಾ ಯಾವುದೇ ವ್ಯಾಲೆಟ್ ಪ್ರೊಫೈಲಲ್ಲಿ ನಿಮ್ಮ ನಂಬರ್ ಪಕ್ಕದಲ್ಲೇ ಇರ್ತದೆ. ಅದು ಒಂದು ಗ್ರಾಫಿಕ್ಸ್ ಥರ ಇರ್ತದೆ, ಅದಕ್ಕೆ ಕ್ವಿಕ್ ರೆಸ್ಪಾನ್ಸ್ ಕೋಡ್ ಅಂತ ಕರೀತಾರೆ. ಈಚ್ ಮೊಬೈಲ್ ನಂಬರ್ಗೆ ಅದು ಡಿಫರೆಂಟ್ ಆಗಿ ಇರ್ತದೆ. ಸೊ ವೆನ್ ನೀವು ಯಾವಾಗ ಪೇಮೆಂಟ್ ಮಾಡಬೇಕು, ವೆನ್ ಯು ವಾಂಟ್ ಟು ಪೇ ದ ಮನಿ, ಯು ಕ್ಯಾನ್ ಜಸ್ಟ್ ಟೇಕ್ ಯುವರ್ ಪೇ ಫೀಚರ್ ಫ್ರಮ್ ಯುವರ್ ಪೇಟಿಎಮ್ ಆರ್ ಎನಿ ಅದರ್ ವ್ಯಾಲೆಟ್ ಆ್ಯಂಡ್ ಪುಟ್ ದ ಕ್ಯಾಮರಾ ಆನ್ ದಟ್ QR ಕೋಡ್ ಫೀಚರ್. ಇಮ್ಮಿಡಿಯೇಟ್ಲಿ ಇಟ್ ಕ್ಯಾಪ್ಚರ್ಸ್ ದಿ ಪರ್ಸನ್ ಹೂ ಹ್ಯಾಸ್ ರಿಜಿಸ್ಟರ್ಡ್ ಇನ್ ದಟ್ ವ್ಯಾಲೆಟ್ ಆ್ಯಂಡ್ ಪೇಮೆಂಟ್ ಕ್ಯಾನ್ ಬಿ ಮೇಡ್.
while making the payment, as usual, when we have made in the mobile number, same way immediately you can make the payment. ನೀವು ಪ್ರೊಫೈಲ್ಗೆ ಬಂದಾಗ ಇಲ್ಲಿದೆ ನೋಡಿ, ಇದು ಕ್ಯೂ ಆರ್ ಕೋಡ್ ಅಂತ ಕರೀತಾರೆ, ಕ್ವಿಕ್ ರೆಸ್ಪಾನ್ಸ್ ಕೋಡ್ ಅಂತ. ಇದು ನಾರ್ಮಲಿ ಎಲ್ಲ ಶಾಪ್ಗಳಲ್ಲೂ ಮುಂದಗಡೆ ಡಿಸ್ಪ್ಲೇ ಮಾಡಿರ್ತಾರೆ, ಪೇಟಿಎಂ ಅಥವಾ ಎಸ್ ಬಿ ಐ ಬಡ್ಡಿ ಈ ಥರ. ಪೇಟಿಎಂ ಇದ್ರೆ ಇದನ್ನ ಸ್ಕ್ಯಾನ್ ಮಾಡಿದ್ರೆ ಸಾಕು, ಇಮ್ಮಿಡಿಯೇಟ್ ಆಗಿ ಅವ್ರಿಗೆ ನೀವು ಪೇಮೆಂಟ್ನ ಕಳಿಸ್ಬೋದು, ಅವ್ರ ಮೊಬೈಲ್ ನಂಬರ್ ಟೈಪ್ ಮಾಡೋದು ಬೇಕಿಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಪ್ರಾವಿಜನ್ ಸ್ಟೋರ್ ಒಂದು ಕಮಲ್ ಭಂಡಾರ್ ಅಂತ ಅವ್ರು ಕ್ರಿಯೇಟ್ ಮಾಡಿದ್ದಾರೆ ಪೇಟಿಎಂ ಕೋಡ್, ಅವ್ರ ಅಂಗಡಿ ಮುಂದೆ ಹಾಕಿದ್ದಾರೆ ಈ ಥರದ್ದು. ಇದಕ್ಕೆ ನಾವು ಪೇಮೆಂಟ್ನ ಮಾಡ್ಬೋದು. ಕ್ಯೂ ಆರ್ ಕೋಡ್ ನಾರ್ಮಲಿ ಎಲ್ಲ ಶಾಪ್ಗಳಲ್ಲೂ ನೀವು ನೋಡಿರ್ಬೋದು, ಮುಂದುಗಡೆ ಒಂದು ಪೇಸ್ಟ್ ಮಾಡಿರ್ತಾರೆ ಅಥವಾ ಒಂದು ಸ್ಟ್ಯಾಂಡ್ ಹಾಕಿ ಒಂದು ಗ್ರಾಫಿಕ್ಸ್ ಇಟ್ಟಿರ್ತಾರೆ. ಸೊ ಕ್ಯೂ ಆರ್ ಕೋಡ್ನ ನೀವು ಅದನ್ನು ಅವರು ಕೇಳಿ ಪಡಿಬೇಕು ಅಂತೇಳ ಮುಂದೆನೇ ಇರ್ತದೆ, ತಕ್ಷಣ ನೋಡಿ ನೀವು ಪೇಮೆಂಟ್ ಮಾಡ್ಬೋದು. ಆ ಪೇಮೆಂಟ್ ಮಾಡಲಿಕ್ಕೆ 1 ರೂಪಾಯಿಗಿಂತ ಹೆಚ್ಚಿನ ಅಮೌಂಟ್ನ ನೀವು ಪೇ ಮಾಡಬಹುದು. ಈಗ ನಾನು ಕ್ಯೂ ಆರ್ ಕೋಡ್ ತೋರಿಸಿದೆ, ಅದರ ಪೇಮೆಂಟ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಈ ಕ್ಯೂ ಆರ್ ಕೋಡ್ನ ಇಲ್ಲಿ ನೋಡಿ, ಕಮಲ್ ಭಂಡಾರ್ ಅಂತ ಒಂದು ಅಂಗಡಿ ಇದು ಅಲ್ಲಿ ಕ್ಯಾಪ್ಚರ್ ಆಯಿತು. ನೀವು ಪ್ರಾವಿಷನ್ ಪರ್ಚೇಸ್ ಮಾಡಿದ್ದೀರ, ಸಾಧಾರಣ 123 ರೂಪಾಯಿ ಆಗಿದೆ. ನೀವು ಪ್ರಾವಿಷನ್ ಪರ್ಚೇಸ್ ಮಾಡಿರೋದು 123 ರೂಪಾಯಿ ಪೇ ಮಾಡುವ, ಪ್ರೊಸೀಡ್ ಟು ಪೇ 123. ಇಲ್ಲಿ ನೀವು ರೀಸನ್ ಕೂಡ ಹಾಕೋಬಹುದು ಏನಕ್ಕೆ ಅಂತ. ಪೇಮೆಂಟ್ ಆಯಿತು, ಚೆಕ್ ಮಾರ್ಕ್ ಬಂತು, ಕ್ಲೋಸಿಂಗ್ ಬ್ಯಾಲೆನ್ಸ್ 865 ರುಪೀಸ್. ಸೊ ಹೀಗೆ ಪೇಟಿಎಮ್ಮಲ್ಲಿ ಪೇ ಮಾಡ್ಬೋದು ನೀವು. ಪೇಟಿಎಮ್ಮಲ್ಲಿ ನಿಮ್ಮ ಬ್ಯಾಲೆನ್ಸ್ ಕಡಿಮೆ ಇದ್ದಾಗ ಮತ್ತೊಂದು ನಿಮ್ಮ ಬ್ಯಾಂಕ್ ಅಕೌಂಟಿಂದನೂ ಕೂಡ ಟ್ರಾನ್ಸ್ಫರ್ ಮಾಡ್ಕೋಬಹುದು, ಅಥವಾ ಹತ್ತಿರದಲ್ಲಿ ಇದ್ದಂಥ ಪೇಟಿಎಮ್ಮಿಂದ ಕೂಡ ನೀವು ಟ್ರಾನ್ಸ್ಫರ್ ಮಾಡ್ಕೋಬಹುದು. ಒಂದು ಪೇಟಿಎಮ್ಮಿಂದ ಮತ್ತೊಂದು ಪೇಟಿಎಮ್ಗೆ ಹೇಗೆ ಫಂಡ್ನ ಟ್ರಾನ್ಸ್ಫರ್ ಮಾಡೋದು ಅನ್ನೋದನ್ನು ಇಲ್ಲಿ ತೋರಿಸ್ತೀವಿ. ಈಚ್ ವ್ಯಾಲೆಟ್ ಸರ್ವಿಸ್ ಪ್ರೊವೈಡರ್ ಅವ್ರದೇ ಆದಂಥ ಒಂದು ಮಿತಿನ ಇಟ್ಟಿರ್ತಾರೆ, ಮ್ಯಾಕ್ಸಿಮಮ್ ಟ್ರಾನ್ಸಾಕ್ಷನ್ ಮತ್ತು ಮ್ಯಾಕ್ಸಿಮಮ್ ಸ್ಪೆಂಡ್ ಪರ್ ಡೇ ಅಥವಾ ಪರ್ ಮಂತ್, ಆ ಕಂಡೀಷನ್ನ ಇಟ್ಟಿರ್ತಾರೆ. ಈಗ ನೋಡಿ, ಒಂದು ಮೊಬೈಲಿಂದ ಬ್ಯಾಲೆನ್ಸ್ ಕಡಿಮೆ ಇತ್ತು, ಇವರು ಸಾಧಾರಣ 1100 ರುಪೀಸ್ ಪೇಮೆಂಟ್ ಮಾಡಬೇಕಾಗಿತ್ತು, ಬ್ಯಾಲೆನ್ಸ್ ಶಾರ್ಟ್ ಇತ್ತು, ಒಂದು ಪೇಟಿಎಮ್ಮಿಂದ ಇನ್ನೊಂದು ಪೇಟಿಎಮ್ಗೆ ನೀವು ಟ್ರಾನ್ಸ್ಫರ್ ಮಾಡ್ಬೋದು. ಹೇಗೆ ಅಂತ ತೋರಿಸ್ತೇನೆ ನೋಡಿ. ಮೊಬೈಲ್ ನಂಬರ್ ನೋಡಿ, ನಿಮ್ಮ ಕಾಂಟ್ಯಾಕ್ಟ್ಸ್ನ ನೀವು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ದು ಇದಕ್ಕೋಸ್ಕರ ಅಪ್ಡೇಟ್ ಮಾಡಿ ಅಂತ. ಇಲ್ಲಿಂದ ನೋಡಿ ನೀವು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಎಷ್ಟು? ಸಾಧಾರಣ 500 ರೂಪಾಯಿ ಆಪ್ಷನ್, ಏನು ಬೇಕಾದ್ರೂ ಹಾಕ್ಬೋದು ನಿಮಗೆ. ಸೊ ಅಮೌಂಟು ಇಲ್ಲಿಂದ ನಿಮ್ಮ ಇನ್ನೊಬ್ಬರು ಸ್ನೇಹಿತರ ಅಥವಾ ಬೇರೆ ಯಾರ್ದು ಕೇಳಿರ್ತಾರೆ ಅಲ್ಲಿಗೆ 500 ರೂಪಾಯಿ ಹೋಗ್ತದೆ. ನೋಡಿ, ಬ್ಯಾಲೆನ್ಸ್ ರೆಡ್ಯೂಸ್ ಆಯಿತು. ಇಲ್ಲಿ ಇಲ್ಲಿ ನೀವು ಬಂದು ಪ್ರೊಫೈಲಿಗೆ ಬಂದು ಹೋಮ್ ಪಾಸ್ಬುಕ್, ಪಾಸ್ಬುಕ್ಕಲ್ಲಿ ಯು ಕ್ಯಾನ್ ಸಿ 500 ರೂಪಾಯಿ ಪೇಟಿಎಮ್ ಕ್ಯಾಶ್ ಸೆಂಟ್ ಕಾಮೆಂಟ್ ಟೆಸ್ಟ್ ಫ್ರಮ್ ಎನ್ಡಿ. ಇಲ್ಲಿ ನೀವು ಪಾಸ್ಬುಕ್ಕಿಗೆ ಬಂದಾಗ ನಿಮ್ಮ ಬ್ಯಾಲೆನ್ಸ್ ಕೂಡ ನೋಡಿ, ಇಲ್ಲಿ 500 ರಿಸೀವ್ಡ್ ಫ್ರಮ್ ಎನ್ಡಿ ಶ್ರೀನಿವಾಸ್. ಸೊ ಇದು ನಿಮಗೆ ಇಲ್ಲಿ ಗೊತ್ತಾಗ್ತದೆ. ಸೊ ಹೀಗೆ ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಬಟ್ ಯಾವುದೇ ಬ್ಯಾಲೆನ್ಸ್ ನಿಮ್ಮ ವ್ಯಾಲೆಟಲ್ಲಿ ಇದ್ದು, ಯಾವುದೇ ಸರ್ವಿಸ್ ಪ್ರೊವೈಡರ್ ಆಗಲಿ, ನಿಮ್ಮ ವ್ಯಾಲೆಟ್ ಬ್ಯಾಲೆನ್ಸ್ ಇದ್ದಲ್ಲಿ ಅಲ್ಲಿಗೆ ಇಂಟ್ರೆಸ್ಟ್ ಮಾತ್ರ ಸಿಗೋದಿಲ್ಲ. ನಿಮ್ಮ ಎಸ್ ಬಿ ಅಕೌಂಟಲ್ಲಿ ಇಟ್ಟಾಗ ಹೇಗೆ ಇಂಟ್ರೆಸ್ಟ್ ಸಿಗುತ್ತೆ, ಡ್ರಾ ಮಾಡಿದಾಗ ಹೇಗೆ ಕಡಿಮೆ ಆಗುತ್ತೆ, ಆ ಥರ ಇದರಲ್ಲಿ ಆಗಲಿಕ್ಕಿಲ್ಲ. ಈಗ ಒಂದು ಪೇಮೆಂಟ್ ಮಾಡೋಣ. ನಾರ್ಮಲಿ ಎಲ್ಲರೂ ಹೆಚ್ಚಿನ ವ್ಯಾಲೆಟ್ ಯೂಸ್ ಮಾಡೋದು ಮೊಬೈಲ್ ಪೇಮೆಂಟ್ ಅಥವಾ ಕೆ ಇ ಬಿ ಬಿಲ್ ಪೇಮೆಂಟ್, ಎಲೆಕ್ಟ್ರಿಸಿಟಿ ಬಿಲ್ ಪೇಮೆಂಟ್ ಅಥವಾ ಟ್ರೈನ್ ಬಸ್ ಟಿಕೆಟ್ ಇದೆ. ಈಗ ನಾವು ಒಂದು ಪೋಸ್ಟ್ ಪೇಯ್ಡ್ ಮೊಬೈಲ್ ರೀಚಾರ್ಜ್ ಮಾಡೋದು ಹೇಗೆ ಅಂತ ನೋಡೋಣ. ಸೋ ಫಾರ್ ಅಂದರೆ ಇದುವರೆಗೂ ನಾವು ಪೇಮೆಂಟ್ನ ಹೇಗೆ ರಿಸೀವ್ ಮಾಡೋದು, ಹೇಗೆ ಕೊಡೋದು ಮತ್ತು ಒಂದು ಪರ್ಚೇಸ್ ಮಾಡೋದು ಹೇಗೆ ಅಂತ ನೋಡಿದ್ವಿ. ನಾರ್ಮಲಿ ವಿ ಗೋ ಫಾರ್ ಮೊಬೈಲ್ ರೀಚಾರ್ಜ್ ಆರ್ ಮೊಬೈಲ್ ಪ್ರಿಪೇಯ್ಡ್ ಆರ್ ಪೋಸ್ಟ್ ಪೇಯ್ಡ್. ವಿಲ್ ಜಸ್ಟ್ ಚೆಕ್ ಒನ್ ಮೊಬೈಲ್ ಪೋಸ್ಟ್ ಪೇಯ್ಡ್. ಸಿ ನೌ ಹಿಯರ್ ಇಸ್ ದಿ ಮೊಬೈಲ್ ಪೋಸ್ಟ್ ಪೇಯ್ಡ್, ಕ್ಲಿಕ್ ಆನ್ ದಟ್. ಇಲ್ಲಿ ಎಂಟರ್ ದಿ ಮೊಬೈಲ್ ನಂಬರ್, ದೆನ್ ದಿ ಸರ್ವಿಸ್ ಪ್ರೊವೈಡರ್ ಆಟೋಮೆಟಿಕಲಿ ಇಟ್ ಕ್ಯಾಪ್ಚರ್ಸ್, ದೆನ್ ದ ಅಮೌಂಟ್ 500 ರೂಪಾಯಿ ಅಮೌಂಟ್ ಎಂಟರ್ ಮಾಡಿದ್ದೀವಿ. ದೆನ್ ಯು ಕ್ಲಿಕ್ ಆನ್ ಫಾಸ್ಟ್ ಫಾರ್ವರ್ಡ್, ದೆನ್ ಸೇ ಪ್ರೊಸೀಡ್ ಟು ಪೇ. ನೌ ದಿಸ್ ಪೇಮೆಂಟ್ ಈಸ್ ರಿಸೀವ್ಡ್ ಬೈ ATM, 500 ರುಪೀಸ್ ಆನ್ ಯುವರ್ ಮೊಬೈಲ್ ನಂಬರ್ ಆ್ಯಂಡ್ ಯುವರ್ ಆರ್ಡರ್ ಇಸ್ ಸಕ್ಸಸ್ಫುಲ್. ಈಗ ನಾವು ವಿ ಪೇಡ್ ಥ್ರೂ ಪೇಟಿಎಮ್ ಫಾರ್ ಡೊಕೊಮೊ ಪೋಸ್ಟ್ ಪೇಯ್ಡ್.
ಪಾಸ್ಬುಕ್ ಅಲ್ಲಿ ನೀವು ಆಗ್ಲೂ ಕೂಡ ಎಂಟ್ರಿ ನೋಡಿದ್ರಿ, ಡೆಬಿಟ್ ಆಗಿತ್ತು 500 ರುಪೀಸ್ ಒಂದು ಡೊಕೊಮೋಗೆ ಟ್ರಾನ್ಸ್ಫರ್ ಮಾಡಿದ್ದು. ಅದು ಹೇಗಿದೆ ಅಂತಂದ್ರೆ ನೋಡಿ, ಡೊಕೊಮೋ ಮೊಬೈಲ್ಗೆ ಇಲ್ಲಿ ಮೆಸೇಜ್ ಬಂದಿರುತ್ತೆ, ಹಾಯ್ ಥ್ಯಾಂಕ್ಸ್ ಫಾರ್ ದಿ ಪೇಮೆಂಟ್ ಆಫ್ ರುಪೀಸ್ 500 ಆನ್ 16th December 2016 ಫಾರ್ ಯುವರ್ ಮೊಬೈಲ್ ನಂಬರ್ ಸೋ. ಸೊ ಒನ್ಸ್ ಯು ಪೇ ಥ್ರೂ ಪೇಟಿಎಂ ಇಮ್ಮಿಡಿಯೇಟ್ ಆಗಿ ನಿಮಗೆ ಡೊಕೊಮೋಗೆ ಅಥವಾ ಯಾವುದೇ ಮೊಬೈಲ್ ರೀಚಾರ್ಜ್ ಮಾಡೋದು ಕೂಡ ನಿಮ್ಗೆ ಒಂದು SMS ಬರ್ತದೆ. ಯಾವುದೇ ಸರ್ವಿಸ್ ಪ್ರೊವೈಡರ್ ಆಫ್ ವ್ಯಾಲೆಟ್ ಇರಲಿ, ಅವರು ಅಲ್ಲಿರತಕ್ಕಂಥ ಹಣ ಏನಾಗ್ತದೆ ಅಂತ ಎಲ್ಲರಿಗೂ ಒಂದು ಪ್ರಶ್ನೆ ಉಂಟಾಗಿರುತ್ತದೆ. ನನಗೆ ಮುಂದೆ ಆ ಸರ್ವಿಸ್ ಬೇಡ ಅಥವಾ ಸದ್ಯಕ್ಕೆ ನಾನು ಉಪಯೋಗಿಸೋದಿಲ್ಲ, ಏನು ಮಾಡಲಿ ಅಂತ. ಸೊ ಅಂಥ ಸಮಯದಲ್ಲಿ ಏನಾಗ್ತದೆ, ನೀವು ಯಾವ ಬ್ಯಾಂಕ್ ಅಕೌಂಟ್ನಿಂದ ಆ ಫಂಡನ್ನು ಟ್ರಾನ್ಸ್ಫರ್ ಮಾಡಿರ್ತೀರಾ ಅದೇ ಬ್ಯಾಂಕ್ ಅಕೌಂಟಿಗೆ ಮತ್ತೆ ವಾಪಸ್ ಕಳಿಸ್ಲಿಕ್ಕೂ ಕೂಡ ಎಲ್ಲ ವ್ಯಾಲೆಟ್ಗಳಲ್ಲೂ ಅದರ ಫೆಸಿಲಿಟಿನ ಕೊಟ್ಟಿರ್ತಾರೆ. ನೀವು ಆ ಫಂಡ್ ಏನು ಇರ್ತದೆ ಬ್ಯಾಲೆನ್ಸು ಆ ಅಮೌಂಟ್ನ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ನಾನು ಇಟ್ಟಿರ್ತಕ್ಕಂಥ ವ್ಯಾಲೆಟ್ ಬ್ಯಾಲೆನ್ಸ್ಗೆ ಏನಾದರೂ ಬಡ್ಡಿ ದೊರಕುತ್ತದೆಯೇ? ಇಲ್ಲ. ಯಾವುದೇ ವ್ಯಾಲೆಟಲ್ಲಿ ಬ್ಯಾಲೆನ್ಸ್ ಇದ್ದಲ್ಲಿ ಅದಕ್ಕೆ ಬಡ್ಡಿ ದೊರಕುವುದಿಲ್ಲ. ಹೇಗೆಂದರೆ ಸಿಂಪಲ್ ಎಕ್ಸಾಂಪಲ್, ಈಗ ನಿಮ್ಮ ಬ್ಯಾಂಕಲ್ಲಿ ಅಮೌಂಟ್ ಇದೆ, ನೀವೊಂದು 5,000 ರೂಪಾಯಿ ಖರ್ಚಿಗೆ ಅಂತ ಡ್ರಾ ಮಾಡಿದ್ದೀರಾ, ಅದು ನಿಮ್ಮ ಕಿಸೆಯಲ್ಲಿದೆ ಅಥವಾ ನಿಮ್ಮ ಜೋಬ್ನಲ್ಲಿ ಇಟ್ಟಿದ್ದೀರಾ, ಅದಕ್ಕೆ ನಿಮಗೆ ಬಡ್ಡಿ ಸಿಗ್ತದಾ? ಇಲ್ಲ. ಹಾಗೆ ಕೂಡ ವ್ಯಾಲೆಟ್ಗೆ ಬಂದಂಥ ಹಣದಲ್ಲಿ ಇರುವ ಬ್ಯಾಲೆನ್ಸ್ಗೆ ಯಾವುದೇ ಬಡ್ಡಿ ಯಾವ ವ್ಯಾಲೆಟ್ ಸರ್ವಿಸ್ನಲ್ಲೂ ಕೊಡುವುದಿಲ್ಲ. ಸಪೋಸ್ ಪೇಟಿಎಮ್ಮಲ್ಲಿ ಅಮೌಂಟ್ ಜಾಸ್ತಿ ಇದೆ, ನಿಮಗೆ ವಾಪಸ್ ಮಾಡಬೇಕು, ಹೇಗೆ ಕ್ಯಾಶ್ ತೊಗೊಳ್ಳೋದು? ಬ್ಯಾಂಕ್ ಆದರೆ ನೀವು ಹೋಗಿ ವಿತ್ಡ್ರಾಲ್ ಸ್ಲಿಪ್ ಅಥವಾ ಚೆಕ್ ಕೊಟ್ಬಿಟ್ಟು ಅಥವಾ ATM ಕಾರ್ಡಲ್ಲಿ ಸ್ವೈಪ್ ಮಾಡಿ ನೀವು ಅಮೌಂಟ್ನ ವಾಪಸ್ ತೊಗೊಳ್ತೀರಾ. ಬಟ್ ಇದರಲ್ಲಿ ಹೇಗೆ ತೊಗೊಳ್ಳೋದು? ಇದರಲ್ಲೂ ಕೂಡ ಅದೇ ಫೀಚರ್ ಇದೆ. ಇಲ್ಲಿ ನೋಡಿ, ಪಾಸ್ಬುಕ್ಕಿಗೆ ಬರ್ತೇವೆ. ಪಾಸ್ಬುಕ್ ಬಂದಾಗ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಕಾಣ್ತದಲ್ಲ, ಸೆಂಡ್ ಮನಿ ಟು ಬ್ಯಾಂಕ್. ನೀವು ಯಾವ ಬ್ಯಾಂಕ್ ಅಕೌಂಟ್ನಿಂದ ನಿಮ್ಮ ಪೇಟಿಎಮ್ಗೆ ಟ್ರಾನ್ಸ್ಫರ್ ಮಾಡಿರ್ತೀರಾ ಫಂಡ್ಸು ಅದೇ ಅಕೌಂಟ್ಗೆ ವಾಪಸ್ ಕಳಿಸ್ಬೋದು. ಬೇರೆ ಇನ್ನೆಲ್ಲಿಗೂ ಕಳಿಸ್ಲಿಕ್ಕಾಗಲ್ಲ, ಬೇರೆ ಇನ್ಯಾವುದೋ ದಾರಿನೂ ಇದನ್ನು ಡ್ರಾ ಮಾಡಲಿಕ್ಕೆ ಆಸ್ಪದ ಇರೋದಿಲ್ಲ. ಇದಿಷ್ಟು ಪೇಟಿಎಮ್ ವ್ಯಾಲೆಟ್. ಈ ಫೀಚರ್ ಇದು ಬರೀ ಎಕ್ಸಾಂಪಲ್, ಡೆಮೋ ಪರ್ಪಸ್ಗೆ ಮಾತ್ರ ತೊಗೊಂಡಿದ್ದು, ಇದನ್ನೇ ಮಾಡಬೇಕು ಅಂತಿಲ್ಲ. ಬಟ್ ಎನಿ ಆ್ಯಪ್, ಎನಿ ವ್ಯಾಲೆಟ್ ಇದೇ ಥರ ಫೀಚರ್ಗಳು ಇರ್ತದೆ. ಬ್ಯಾಂಕ್ ಟು ಬ್ಯಾಂಕ್, ಬ್ಯಾಂಕ್ ಟು ವ್ಯಾಲೆಟ್, ವ್ಯಾಲೆಟ್ ಟು ಬ್ಯಾಂಕ್. ಸೊ ಇನ್ನು ಮುಂದೆ ಲೆಸ್ ಕ್ಯಾಶ್ ಟ್ರಾನ್ಸಾಕ್ಷನ್ಗೆ ಹೆಚ್ಚಿನ ಒತ್ತು ಕೊಟ್ಟು ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು. ಈಗ ಯಾವುದೇ ಬೇಸಿಕ್ ಹ್ಯಾಂಡ್ಸೆಟ್ ಅಥವಾ ಇಂಟರ್ನೆಟ್ ಕನೆಕ್ಷನ್ ಇರಲಿರತಕ್ಕಂಥ ಮೊಬೈಲ್ ಹ್ಯಾಂಡ್ಸೆಟ್ಟಿಂದ ಹೇಗೆ ನಾವು ಪರ್ಚೇಸ್ ಮಾಡಬಹುದು ಅಥವಾ ಟ್ರಾನ್ಸಾಕ್ಷನ್ಸ್ ಮಾಡಬಹುದು ಅನ್ನ ನೋಡೋಣ. ಅದಕ್ಕೆ ನೀವು *99# ಅದನ್ನು ಕ್ಲಿಕ್ ಮಾಡಿದಲ್ಲಿ ನಿಮಗೆ ಆಪ್ಷನ್ಸ್ ಬರ್ತದೆ, ಬ್ಯಾಲೆನ್ಸು, ಪೇಮೆಂಟು, ಮತ್ತು MMID ಕೋಡು, MPIN ನಂಬರು ಹಾಗೆ. ಸೊ ಅದನ್ನು ನೀವು ಚೆಕ್ ಮಾಡೋದು. ಅದನ್ನು ಒಂದನ್ನು ನಾವು ಸ್ಯಾಂಪಲ್ ಈಗ ನೋಡೋಣ. ನಿಮ್ಮ ಡಯಲ್ ಪ್ಯಾಡ್ಗೆ ಹೋಗಿ *99# ಎಲ್ಲ ಎನಿ ಬ್ಯಾಂಕ್ ಆದರೂ ಇದೇ ಸೇಮ್ ಕೋಡ್. ವೆಲ್ಕಮ್ ಟು NUUP ಅಂತ ಬರ್ತದೆ, ಓಕೆ ಅಂತ ಕೊಡಿ. ಕೊಟ್ಟಾಗ ನಿಮಗೆ ನಿಮ್ಮ ಬ್ಯಾಂಕ್ ನೇಮ್ ಅಥವಾ IFSC ಕೋಡ್ ಹಾಕಬೇಕು. ಎಕ್ಸಾಂಪಲ್ ಈಗ ನಾನು HDFC ಹಾಕ್ತೇನೆ. ನಿಮ್ಮ ಮೊಬೈಲ್ ನಂಬರ್ ಕೂಡ ಆ ಬ್ಯಾಂಕಲ್ಲಿ ನಿಮ್ಮ ಅಕೌಂಟಲ್ಲಿ ರಿಜಿಸ್ಟರ್ ಆಗಿರಬೇಕು ಆ ಬ್ಯಾಂಕಲ್ಲಿ. ಅಲ್ಲಿ ಆಪ್ಷನ್ಸ್ ಬರ್ತದೆ, ಸೆಲೆಕ್ಟ್ ಆಪ್ಷನ್, ಅಕೌಂಟ್ ಬ್ಯಾಲೆನ್ಸ್, ಮಿನಿಮಲ್ ಸ್ಟೇಟ್ಮೆಂಟ್, ಸೆಂಡ್ ಮನಿ ಯೂಸಿಂಗ್ MMID. MMID ಅನ್ನೋದು ಬ್ಯಾಂಕ್ನವರು ಕೊಡ್ತಾರೆ. ಸೆಂಡ್ ಮನಿ ಯೂಸಿಂಗ್ IFSC ಕೋಡ್ ಇಂಟರ್ನೆಟ್ ಟ್ರಾನ್ಸಾಕ್ಷನ್ ಇದ್ದಾಗ ಶೋ MMID, ಚೇಂಜ್ MPIN. ನಿಮ್ಮ ಪಾಸ್ವರ್ಡ್ MPIN ಅಂದರೆ ಮೊಬೈಲ್ ಐಡೆಂಟಿಟಿ ಪಿನ್ ಪಾಸ್ವರ್ಡ್. ಸೊ ಅದನ್ನು ಕೂಡ ನೀವು ಚೇಂಜ್ ಮಾಡಬಹುದು. ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಒಂದೊಂದು ಟೈಪ್ ಮಾಡ್ತೇನೆ, ಸೆಂಡ್. ನೋಡಿ ಬ್ಯಾಲೆನ್ಸ್ ಏನು, ಯುವರ್ ಅಕೌಂಟ್ ನಂಬರ್ ಸೋ ಆ್ಯಂಡ್ ಸೋ, ಬ್ಯಾಲೆನ್ಸ್ ಈಸ್ ರುಪೀಸ್ ಸೋ ಆ್ಯಂಡ್ ಸೋ ಅಂತ ನಿಮಗೆ ರೆಫರೆನ್ಸ್. ಸೊ ಇಂಥದ್ದು ನೀವು ಇಂಟರ್ನೆಟ್ ಇಲ್ಲದಿದ್ದರೂ ಕೂಡ ಯಾವುದೇ ಬೇಸಿಕ್ ಹ್ಯಾಂಡ್ಸೆಟಲ್ಲೂ ಕೂಡ ಟ್ರಾನ್ಸಾಕ್ಷನ್ಸ್ನ ಮಾಡಬಹುದು. ಸ್ನೇಹಿತರೆ, ಇದುವರೆಗೂ ನಾವು ಹೇಗೆ ವ್ಯಾಲೆಟ್ನ ಯೂಸ್ ಮಾಡೋದು ಅಂತ ನೋಡ್ಕೊಂಡ್ವಿ. ನಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಸ್ವೈಪ್ ಕೂಡ ಮಾಡಿರ್ತೀರಾ ಇದುವರೆಗೂ. ವ್ಯಾಲೆಟ್ ಅನ್ನೋದು ಈಗ ಹೊಸ ಫೀಚರು, ಅದಾಗಿ ಇದನ್ನು ನಾವು ತಮ್ಮೆಲ್ಲರ ಗಮನಕ್ಕೆ ತಂದಿದ್ದೀವಿ. ಇದನ್ನು ಉಪಯೋಗಿಸ್ಕೊಂಡು ನಮ್ಮ ದೇಶದ ಈ ಏನು ಒಂದು ನಮ್ಮ ಪ್ರಧಾನಮಂತ್ರಿಗಳು ಹೆಜ್ಜೆ ಹಾಕಿದ್ದಾರೆ, ಲೆಸ್ ಕ್ಯಾಶ್ ಟ್ರಾನ್ಸಾಕ್ಷನ್, ಅದಕ್ಕೆ ನಾವೆಲ್ಲರೂ ಸಹಕರಿಸಿ ಇದ್ದ ವಿಷಯಗಳನ್ನ ನಿಮ್ಮ ಸ್ನೇಹಿತರು, ಬಂಧು ಬಳಗದವರೆಲ್ಲರಿಗೂ ಕೂಡ ಶೇರ್ ಮಾಡಿ ಮುಂದೆ ಆದಷ್ಟು
ಲೆಸ್ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಈ ಪ್ರೆಸೆಂಟೇಷನ್ ತಮಗೆ ಇಷ್ಟವಾದಲ್ಲಿ ಇದನ್ನು ನಿಮ್ಮ ಸುತ್ತಮುತ್ತಲ ಎಲ್ಲರಿಗೂ ಕೂಡ ಶೇರ್ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಇದುವರೆಗೂ ನನ್ನ ಈ ಪ್ರೆಸೆಂಟೇಷನ್ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.